ನಮಸ್ಕಾರ ವೀಕ್ಷಕರೇ, ಒಂದು ಮಾಹಿತಿ ಇದೆ ಸ್ನೇಹಿತರೆ ಇಲ್ಲಿ. ಅದೇನಂತಂದ್ರೆ, ಕರ್ನಾಟಕ ಸರ್ಕಾರದಲ್ಲಿ ಪೋಸ್ಟಲ್ ಅಸಿಸ್ಟೆಂಟ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಹೊರಡಿಸಿರತಕ್ಕಂಥದ್ದು. ಬಹಳ ಅಭ್ಯರ್ಥಿಗಳು ಇದರ ಬಗ್ಗೆ ನನಗೆ ಕಮೆಂಟ್ ಮಾಡ್ತಾ ಇದ್ರು, ಪ್ರಶ್ನೆ ಮಾಡ್ತಾ ಇದ್ರು, ಇದರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಿ ಮತ್ತು ಇದರ ಬಗ್ಗೆ ಮಾಹಿತಿ ಕೊಡಿ ಅಂತ. ಸ್ನೇಹಿತರೆ, ಸ್ನೇಹಿತರೆ, ಇಲ್ಲಿ ಗಮನಿಸಬಹುದು, ಇಲ್ಲಿ ಕರೆದಿರತಕ್ಕಂಥ ಹುದ್ದೆಗಳು ಯಾವ್ಯಾವ ಅಂತಂದ್ರೆ, ಇಲ್ಲಿ ಪೋಸ್ಟಲ್ ಅಸಿಸ್ಟೆಂಟ್ ಮತ್ತು ಸಾರ್ಟಿಂಗ್ ಅಸಿಸ್ಟೆಂಟ್ ಅಂತಕ್ಕಂಥ ಹುದ್ದೆಗಳನ್ನು ಕರೆದಿದ್ದಾರೆ. ಆದರೆ ಇದು ನೇರವಾಗಿ ಅಭ್ಯರ್ಥಿಗಳಿಗೆ ಅಲ್ಲ. ಈಗಾಗಲೇ ಗ್ರಾಮೀಣ ಡಾಕ ಸೇವಕರಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಅಭ್ಯರ್ಥಿಗಳು ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ಸೊ ಹಾಗಾಗಿ ಫ್ರೆಶ್ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ನೇಮಕಾತಿಗಾಗಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬರೋದಿಲ್ಲ. ಹಾಗಾಗಿ ಯಾರೂ ಕೂಡ ಅರ್ಜಿಯನ್ನು ಸಲ್ಲಿಸಬೇಡಿ. ಸೊ ಈಗಾಗಲೇ ಈ ಒಂದು ನೇಮಕಾತಿ ಅಧಿಸೂಚನೆ ಬಂದಿರತಕ್ಕಂಥದ್ದು 6ನೇ ತಾರೀಕು, ಇದೇ ತಿಂಗಳ 6ನೇ ತಾರೀಕು ನೇಮಕಾತಿ ಅಧಿಸೂಚನೆ ಹೊರಬಿದ್ದಿರುವಂಥದ್ದು. ಇವತ್ತು ಈ ಒಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇರುವಂಥದ್ದು. ಅದೇ ರೀತಿ 14 ಜುಲೈ 2019ಕ್ಕೆ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಿರುವಾಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲಾಗುವುದು ಅಂತ ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ಸ್ನೇಹಿತರೆ, ಸ್ನೇಹಿತರೆ, ಗಮನ ಇರಲಿ, ಇದು ನೇರ ಅಭ್ಯರ್ಥಿಗಳಿಗೆ ಅಲ್ಲ. ಅಂದರೆ ಯಾರು ಫ್ರೆಶ್ ಅಭ್ಯರ್ಥಿಗಳಿದ್ದರೆ ಅವರಲ್ಲ. ಇದು ಯಾರಿಗೆ ಅಂತಂದರೆ ಜಿ ಡಿ ಎಸ್ ಅಂದರೆ ಗ್ರಾಮೀಣ ಡಾಕ ಸೇವಕರಾಗಿ ಯಾರು ಕೆಲಸ ಮಾಡ್ತಾ ಇದ್ದೀರಿ ಅವರಿಗಷ್ಟೇ ಈ ಒಂದು ನೇಮಕಾತಿ ಅಧಿಸೂಚನೆ ಇರುವಂಥದ್ದು. ಸೊ ಹಾಗಾಗಿ ಅವರಷ್ಟೇ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಸ್ನೇಹಿತರೆ, ಇಲ್ಲಿ ನೋಡಬಹುದು, 12ನೇ ಅಂದರೆ ಪಿ ಯು ಸಿ ಸೆಕೆಂಡ್ ಇಯರ್ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ ಅನ್ರಿಸರ್ವ್ಡ್ ಕ್ಯಾಟಗರಿಗೆ 30 ವರ್ಷ, ಎಸ್ ಸಿ ಎಸ್ ಟಿಗೆ 35 ವರ್ಷ, ಒ ಬಿ ಸಿ ಅಭ್ಯರ್ಥಿಗಳಿಗೆ 33 ವರ್ಷ ಇಲ್ಲಿ ನಿಗದಿಪಡಿಸಿದ್ದಾರೆ. ಸ್ನೇಹಿತರೆ, ಅದೇ ರೀತಿ ಎಕ್ಸಾಮ್ ಕೂಡ ಮುಂದಿನ ತಿಂಗಳು ನಡೆಯುತ್ತೆ, ಜುಲೈ ತಿಂಗಳು ನಡೆಯುತ್ತೆ ಅಂತ ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಈ ಒಂದು ಏನು ಕರ್ನಾಟಕ ಸರ್ಕಲಲ್ಲಿ ಕರೆದಿರ್ತಕ್ಕಂಥ ಏನು ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟಲ್ಲಿ ಕರೆದಿರ್ತಕ್ಕಂಥ ಒಂದು ಹುದ್ದೆಗಳ ನೇಮಕಾತಿ. ಸ್ನೇಹಿತರೆ, ಇದು ಈಗಾಗಲೇ ಇನ್ ಸರ್ವಿಸ್ ಗ್ರಾಮೀಣ ಡಾಕ ಸೇವಕರಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮಾತ್ರ ಅಂತಕ್ಕಂಥದ್ದು ಗಮನ ಇರಲಿ. ಸ್ನೇಹಿತರೆ, ಹೊಸ ಅಭ್ಯರ್ಥಿಗಳಿಗೆ ಇದು ಅಲ್ಲ. ಸೊ ಹಾಗಾಗಿ ಯಾರೂ ಕೂಡ ಅರ್ಜಿಯನ್ನು ಸಲ್ಲಿಸಬೇಡಿ. ಇದು ಕ್ಲಾರಿಫಿಕೇಶನ್ಗಾಗಿ ಮಾಡಿರ್ತಕ್ಕಂಥ ಒಂದು ವಿಡಿಯೋ ಆಗಿದೆ. ಸ್ನೇಹಿತರೆ, ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ, ಅದೇ ರೀತಿ ವಿಡಿಯೋಗೊಂದು ಲೈಕ್ ನೀಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಮಾಹಿತಿಯೊಂದಿಗೆ ಶೀಘ್ರದಲ್ಲಿ ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು, ಶುಭ ದಿನ.